ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ನೋಡೋಣ ಗೆಳರಿ ಇಲ್ಲಿ ನಿಮ್ಗೊಂದು ಚಿಕ್ಕ ಮಾಹಿತಿ ಏನಂತಂದರೆ ಭಾರತದ ಅತಿ ದೊಡ್ಡ ಲೈವ್ ಪ್ಲ್ಯಾಟ್ಫಾರ್ಮ್ ಆಗಿರುವಂಥ ಅನ್ ಅಕಾಡೆಮಿ ಏನಿದೆಲ್ಲ ಈಗ ಅವರು ಏನಂತಂದರೆ ಲೈವ್ ಆಗಿ ಟೀಚಿಂಗನ್ನು ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಮೊಬೈಲ್ನ ನಿಂದ ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಲೈವ್ ಟೀಚಿಂಗನ್ನು ಪಡೆಯಬಹುದಾಗಿರ್ತದೆ ಹೇಗೆ ನೀವು ಕೋಚಿಂಗಲ್ಲಿ ಟೀಚಿಂಗನ್ನು ಪಡ್ಕೊತಿರು ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಶಿಕ್ಷಕರು ಕರ್ನಾಟಕದ ಅತ್ಯುತ್ತಮವಾದಂತಹ ಶಿಕ್ಷಕರು ದಿನಕ್ಕೆ ಮೂವತ್ತು ತಾಸು ಅಂತಂದರೆ ಬೇರೆ ಬೇರೆ ಹವರ್ಗಳಲ್ಲಿ ಬಂದು ಲೈವ್ ಆಗಿ ಟೀಚ್ ಮಾಡ್ತಾ ಇರ್ತಾರೆ ನೀವಿರುವಂತಹ ಸ್ಥಳದಲ್ಲಿ ನೀವೇನು ಮಾಡ್ಬೋದು ಲೈವ್ ಟೀಚಿಂಗನ್ನು ಪಡ್ಕೊಬೋದಾಗಿರ್ತದೆ ಅಲ್ಲಿ ಜೋಗ್ರಫಿ ಹಿಸ್ಟ್ರಿ ಪೊಲಿಟಿ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಅದು ಅದು ಕೂಡ ನಿಮ್ಮ ಒಂದು ಪರೀಕ್ಷೆಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ ಇದರ ಒಂದು ಉಪಯೋಗವನ್ನು ಪಡ್ಕೋಬೋದು ಸೊ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಆಫರ್ ನಡೀತಾ ಇದೆ ಏಯ್ಟಿ ಟೂ ಪರ್ಸೆಂಟ್ ಆಫರು ಸನ್ರೈಸ್ ಆಫರ್ ಅಂತೇಳಿ ತಿಂಗಳಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಇರುವಂಥ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಈಗ ಕೇವಲ ಏಳ್ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಸೊ ಇದರ ಒಂದು ಆಫರನ್ನು ನೀವು ಪಡಿಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಒತ್ತಿದ ತಕ್ಷಣನೇ ರೆಫ್ರಲ್ ಕೋಡ್ ಕೆಡುತ್ತಾ ಸೊ ಅಲ್ಲಿ ನೀವೇನು ಮಾಡಬೇಕಂತಂದರೆ ರಮೇಶ್ ಒನ್ ಟು ಈ ಒಂದು ರೆಫರಲ್ ಕೋಡನ್ನು ಬಳಸ್ಕೊಂಡ್ರೆ ಅಲ್ಲೇನಾಗುತ್ತೆ ಸಾವಿರದ ನಾಲ್ಕುನೂರು ರೂಪಾಯಿ ಇರುವಂಥದ್ದು ಕೇವಲ ಏಳ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಸಿಗ್ತದೆ ಸೊ ಇದನ್ನು ಬಳಸ್ಕೊಂಡು ನೀವು ನಿಮ್ಮ ಒಂದು ಪರೀಕ್ಷೆಯ ತಯಾರಿಯನ್ನು ನಡೆಸ್ಬೋದಾಗಿರ್ತದೆ ಸೊ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಹಾಗಾದರೆ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ದಿನದಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವಾಗಿ ಆಚರಿಸಲಾಗ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ತು ಬಿ ಸೆಪ್ಟೆಂಬರ್ ಹದಿನೇಳು ಸಿ ಆಗಸ್ಟ್ ಹದಿನಾರು ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಸೆಪ್ಟೆಂಬರ್ ಹದಿನೇಳನ್ನು ಏನು ಮಾಡ್ತೀವಿ ಅಂತಂದರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವಾಗಿ ಆಚರಿಸ್ತೀವಿ ಈ ನಿಜಾಮ ಯಾವುದು ಹೈದರಾಬಾದಿನ ನಿಜಾಮ ಏನಿರ್ತಾನೆ ಸೊ ಈ ನಿಜಾಮನಿಂದ ಹೈದರಾಬಾದ್ ಕರ್ನಾಟಕದ ಭಾಗಗಳು ವಿಮೋಚನೆ ಹೊಂದ್ತವೆ ಸೊ ಆ ಒಂದು ವಿಮೋಚನೆಯನ್ನು ಹೊಂದಿದ್ದಕ್ಕಾಗಿ ಆ ಒಂದು ದಿನವನ್ನ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವಾಗಿ ಸೆಪ್ಟೆಂಬರ್ ಹದಿನೇಳನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಓಕೆ ಏಳನೇ ಪ್ರಶ್ನೆ ಕಪ್ಪು ಕೋಣೆ ದುರಂತವು ಈ ಕೆಳಕಂಡ ಯಾವ ಕದನಕ್ಕೆ ಮುಖ್ಯ ಕಾರಣವಾಗಿದೆ ಆಪ್ಷನ್ ಎ ಬಕ್ಸಾರ್ ಕದನ ಬಿ ಪ್ಲಾಸಿ ಕದನ ಸಿ ವಾಂಡಿ ಕದನ ಆಪ್ಷನ್ ಡಿ ಹಳದಿ ಘಾಟ್ ಕದನ ಅಂತ ಹೇಳ್ತೀವಿ ಸೊ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಬಿ ಆಗಿದೆ ಪ್ಲಾಸಿಕ್ ಕದನಕ್ಕೆ ಒಂದು ಕಾರಣವಾಗ್ತದೆ ಕಲ್ಕತ್ತಾದ ಆಕ್ರಮಣದ ವೇಳೆ ಸಿರಾಜುದ್ದ ಅವ್ಲು ಇವನು ನೂರ ನಲ್ವತ್ತ ಜನ ಇಂಗ್ಲೀಷರನ್ನು ಬಂಧಿಸಿದನೆಂದು ಎಂದು ಹೇಳಲಾಗ್ತದೆ ಇನ್ನು ಅವರನ್ನು ಇವನು ಏನು ಮಾಡ್ತಾನೆ ಕೈದಿಗಳಾಗಿ ತೆಗೆದುಕೊಂಡು ಹೋಗಿ ಹದಿನೈದು ಬೈ ಹದಿನೆಂಟು ಅಡಿಗಳ ಒಂದು ವಿಸ್ತಾರದ ಕೋಣೆಯೊಳಗೆ ಕೂಡಿ ಹಾಕ್ತಾನೆ ಅವರಲ್ಲಿ ನೂರ ಇಪ್ಪತ್ತ್ಮೂರು ಜನ ಏನು ಮಾಡ್ತಾರೆ ಉಸಿರುಗಟ್ಟು ಸತ್ತು ಹೋಗ್ತಾರೆ ಮತ್ತು ಇಪ್ಪತ್ತ್ಮೂರು ಜನ ಮಾತ್ರ ಬದುಕುಳಿತಾರೆ ಈ ಒಂದು ಘಟನೆಯನ್ನು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತನಂತೇಳಿ ಕರೀತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ದಿನದಂದು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ ಆಪ್ಷನ್ ಎ ಜನವರಿ ಹತ್ತು ಬಿ ಸೆಪ್ಟೆಂಬರ್ ಹದಿನೈದು ಸಿ ಡಿಶೆಂಬರ್ ಹತ್ತು ಡಿ ಆಗಸ್ಟ್ ಇಪ್ಪತ್ತು ಅಂತೇಳಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಸಿ ಆಗ್ಯದ ಯಾವುದು ಡಿಸೆಂಬರ್ ಹತ್ತು ಅನ್ನುವಂಥದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಹತ್ತೊಂಬತ್ತು ನೂರ ನಲವತ್ತೆಂಟರ ಡಿಸೆಂಬರ್ ಹತ್ತರಂದು ಪ್ಯಾರಿಸ್ನಲ್ಲಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತದೆ ಸೊ ಆ ಒಂದು ಸಭೆ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ ಹತ್ತನ್ನು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ನಾಲ್ಕನೇ ಪ್ರಶ್ನೆ ಗಾಂಧಿ ಆ್ಯಂಡ್ ಅನಾರ್ಚಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಎ ಸರ್ ಸಿ ಶಂಕರನ್ನಾಯರ್ ಬಿ ಮೊಹಮ್ಮದ್ ಅಲಿ ಜಿನ್ನಾ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಇ ಎಮ್ ಎಸ್ ನಂಬೂದರಿ ಪಾಡ್ ಅನ್ನುವಂಥದ್ದು ಸೊ ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಎ ಆಗ್ಯದ ಸರ್ ಸಿ ಶಂಕರನ್ ನಾಯರ್ ಅನ್ನುವಂಥದ್ದು ಇವರು ಮಹಾತ್ಮ ಗಾಂಧಿಗೆ ಸಂಬಂಧಿಸಿದಂತೆ ಗಾಂಧಿ ಆ್ಯಂಡ್ ಅನಾರ್ಚಿ ಎಂಬ ಕೃತಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ರಚಿಸ್ತಾರೆ ಪ್ರಶ್ನೆ ಐದು ಎರಡು ಸಾವಿರದ ಹತ್ತೊಂಬತ್ತರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಏನು ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ ಆಪ್ಷನ್ ಎ ನೂರ ಇಪ್ಪತ್ತೆಂಟು ಬಿ ನೂರ ಇಪ್ಪತ್ತೊಂಬತ್ತು ಸಿ ನೂರ ಮೂವತ್ತು ಆಪ್ಷನ್ ಡಿ ನೂರ ಮೂವತ್ತೊಂದು ಅಂಥೇಳಿ ಸೊ ಇವುಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಆಗಿದೆ ನೂರ ಇಪ್ಪತ್ತೊಂಬತ್ತು ಎನ್ನುವಂಥದ್ದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆಯು ಬಿಡುಗಡೆ ಮಾಡಿರುವಂತಹ ಮಾನವ ಅಭಿವೃದ್ಧಿ ಸೂಚಂಕದಲ್ಲಿ ಭಾರತವು ನೂರ ಇಪ್ಪತ್ತೊಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ಇಲ್ಲಿ ಒಟ್ಟು ನೂರ ಎಂಬತ್ತೊಂಬತ್ತು ದೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಆರನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಸಿತಾರ್ ವಾದಕರಲ್ಲ ಆಪ್ಷನ್ ಎ ಅಮೀರ್ ಕುಸುರು ಬಿ ರವಿಶಂಕರ್ ಸಿ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಆಪ್ಷನ್ ಡಿ ಅಹಮದ್ ಅಲಿ ಖಾನ್ ಎನ್ನುವಂಥದ್ದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಅಂತಂದರೆ ಇದು ಆಪ್ಷನ್ ಸಿ ಆಗಿದೆ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಎನ್ನುವಂಥದ್ದು ಇವರು ಸಿತಾರ್ವಾದಕರಲ್ಲ ಇನ್ನು ನೋಡಿದಂಥವರು ಅಮೀರ್ ಕುಸುರು ರವಿಶಂಕರ್ ಮತ್ತು ಅಹಮದ್ ಅಲಿ ಖಾನ್ ಏನಾಗಿದ್ದಾರೆ ಇವರು ಖ್ಯಾತ ಸಿತಾರ್ ವಾದಕರುಗಳು ಆಗಿದ್ದರು ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಆಪ್ಷನ್ ಎ ಕನ್ನಡ ಬಿ ಮರಾಠಿ ಸಿ ತೆಲುಗು ಡಿ ತಮಿಳು ಅಂತಿದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಬಿ ಆಗಿದೆ ಮರಾಠಿ ಮರಾಠಿ ದ್ರಾವಿಡ ಭಾಷೆಯಲ್ಲ ಆದರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಇವೆಲ್ಲವುಗಳು ಕೂಡ ಏನಾಗಿದ್ದಾವೆ ದ್ರಾವಿಡ ಭಾಷೆಗಳಾಗಿದ್ದಾವೆ ಎಂಟನೇ ಪ್ರಶ್ನೆ ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು ಎಲ್ಲಿ ಆಪ್ಷನ್ ಎ ಚಾಂಡೀಪುರ ಬಿ ಅಮೃತ್ಸರ್ ಸಿ ಬೆಂಗಳೂರು ಆಪ್ಷನ್ ಡಿ ಜೈಪುರ್ ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಎ ಆಗಿದೆ ಚಾಂಡೀಪುರ ಎನ್ನುವಂಥದ್ದು ಚಾಂಡೀಪುರದಲ್ಲಿ ನಾವು ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರವನ್ನು ಕಾಣ್ಬೋದು ಇದೆಲ್ಲಿ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಒರಿಸ್ಸಾ ರಾಜ್ಯದಲ್ಲಿ ಒರಿಸ್ಸಾ ರಾಜ್ಯದ ಚಾಂಡಿಪುರದ ಬಳಿ ಬಾಲ್ಸೋರ್ನಲ್ಲಿ ನಾವು ಡಿ ಆರ್ ಡಿ ಒದ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರವನ್ನು ಕಾಣ್ಬೋದಾಗಿದೆ ಒಂಬತ್ತನೇ ಪ್ರಶ್ನೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿ ಕಂಡು ಬರ್ತದೆ ಆಪ್ಷನ್ ಎ ಡೆಹರಾಡೂನ್ ಬಿ ಕಡಕ್ ಸಿ ಖರಗ್ಪುರ್ ಆಪ್ಷನ್ ಡಿ ಚೆನ್ನೈ ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಆಗಿದೆ ಕಡಕ್ ವಾಸ್ಲಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯು ಮಹಾರಾಷ್ಟ್ರದ ಪುಣೆ ಬಳಿ ಕಡಕ್ ವಾಸ್ಲಾದಲ್ಲಿ ಕಂಡು ಬರ್ತದೆ ಇದು ಮೂರು ಸೇವೆಗಳ ಜಗತ್ತಿನ ಮೊದಲ ಅಕಾಡೆಮಿ ಅಂತ ಹೇಳಲಾಗ್ತದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇದು ಸ್ಥಾಪಿತಗೊಂಡಿತ್ತು ಕೊನೆಯ ಪ್ರಶ್ನೆ ಹಾರುವ ಸಿಖ್ ಅಥವಾ ಫ್ಲೈಯಿಂಗ್ ಸಿಖ್ ಅಂತ ಯಾರನ್ನ ಕರೆಯಲಾಗ್ತದೆ ಆಪ್ಷನ್ ಎ ಮಿಲ್ಕಾ ಸಿಂಗ್ ಬಿ ಲಿಯೋನೆಲ್ ಮೆಸ್ಸಿ ಸಿ ಕರ್ತಾರ್ ಸಿಂಗ್ ಆಪ್ಷನ್ ಡಿ ರಾಫೆಲ್ ನಡಾಲ್ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಎ ಆಗ್ಯದ ಯಾವುದು ಮಿಲ್ಕಾ ಸಿಂಗ್ ಎನ್ನುವಂಥದ್ದು ಮಿಲ್ಕಾ ಸಿಂಗರನ್ನು ಹಾರುವ ಸಿಕ್ಕಂತಲೇ ಕರೀತಾರೆ ಹೌದಾ ಇವರು ಆರ್ಮಿಯಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು ಏನು ಇವು ಇವರು ಏನಂತಂದರೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ರು ಸೊ ಹಾಗಾದರೆ ಇಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಈ ಎಲ್ಲ ಪ್ರಶ್ನೆಗಳು ತಮಗೆ ಇಷ್ಟವಾದಂತ ನಾವು ಭಾವಿಸ್ತೀವಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು